ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ಯೂನ್ ಆಫ್ ದಿ ಕಿಚನ್. ಇವತ್ ಬಂದ್ಬಿಟ್ಟು ಬಿಟರ್ ಗಾರ್ಡ್ ಫ್ರೈ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡೋದ್ರಲ್ಲ ಫ್ರೆಂಡ್ಸ್, ಆಗಲಕಾಯಿ ಬಂದ್ಬಿಟ್ಟು ಈ ತರ ರೌಂಡ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಏನ್ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗ್ದ್ಬಿಟ್ಟಿದ್ದೀನಿ. ಮತ್ತೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಬಿಡಿ. ನೋಡಿದ್ರಲ್ಲ 15 ನಿಮಿಷ ಆದಮೇಲೆ ಈ ಥರ ಹಾಗಲಕಾಯಿ ತೊಗೊಂಡು ಈ ಥರ ಹಿಂಡ್ಕೊಳ್ಳಿ. ಅದ್ರಲ್ಲಿ ಕಹಿ ಅಂಶ ಏನಿರುತ್ತಲ್ಲ ಅದೆಲ್ಲ ಬಂದ್ಬಿಡುತ್ತೆ. ನೋಡಿದ್ರಲ್ಲ ಈ ಥರ ಈ ಥರ ಹಿಂಡ್ ಮೇಲೆ ನೀವು ಬೇಕಾದ್ರೆ ನೀರಲ್ಲಿ ಒಂದ್ಸಲ ವಾಶ್ ಮಾಡ್ಕೋಬೋದು, ಇಲ್ಲಾದರೆ ಹಾಗೆ ಹಾಕ್ಕೋಬೋದು. ಈಗ ಒಂದು 2 ಸ್ಪೂನಷ್ಟು ಕಡಲೆ ಹಸಿಟ್ಟು ಮತ್ತು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಧನಿಯಾ ಪೌಡರು, ಅರಶಿನ, ಉಪ್ಪು ಮತ್ತು ಸ್ವಲ್ಪ ಹಿಂಗು ಹಾಕ್ಬಿಟ್ಟು ನೀಟಾಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿದ್ರಲ್ಲ ಇಷ್ಟು ಮಿಕ್ಸ್ ಮಾಡಿದ್ವಲ್ಲ, ಈಗ ಒಂದು ಚಿಕ್ಕ ಕಪ್ಪಷ್ಟು ನೀರು ಹಾಕ್ಕೊಂಡು, ಸ್ವಲ್ಪ ತುಂಬ ಎಲ್ಲ ಹಾಕಕ್ಕೆ ಹೋಗ್ಬೇಡಿ. ನೋಡಿದ್ರಲ್ಲ ಲೈಟಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿದ್ರಲ್ಲ ಈಗ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ನೋಡಿದ್ರಲ್ಲ ಪ್ಯಾನ್ಗೆ ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಎಣ್ಣೆ. ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಒಂದೊಂದೇ ಪೀಸ್ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಈಗ ಒಂದೊಂದೇ ಪೀಸ್ ತೊಗೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಈ ಥರ ಈಗ ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಹೈ ಫ್ಲೇಮ್ ಎಲ್ಲ ಇಡೋಕೆ ಹೋಗ್ಬೇಡಿ. ನೋಡಿದ್ರಲ್ಲ ಈಗ ಈ ಕಡೆ ಒಂದು 5 ನಿಮಿಷ ಮತ್ತು ಈ ಥರ ಟರ್ನ್ ಮಾಡಿಬಿಟ್ಟು ಒಂದು 5 ನಿಮಿಷ ಕ್ರಿಸ್ಪಿ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮ್ ಇಟ್ಕೊಂಡು. ಹೈ ಫ್ಲೇಮ್ ಎಲ್ಲ ಇಟ್ಕೊಂಡ್ರೆ ಎಲ್ಲ ಫುಲ್ ಸೀದೋಗ್ಬಿಡುತ್ತೆ. ಈ ಥರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕ್ರಿಸ್ಪಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಎಷ್ಟು ಈಸಿಯಾದ ಕ್ರಿಸ್ಪಿಯಾದ ಹಾಗಲಕಾಯಿ ಫ್ರೈ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೀವು ಟ್ರೈ ಮಾಡಿ ಆ್ಯಂಡ್ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲೈಕನ್ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನಗೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಬಾಯ್.